ಚರಕದಿಂದ ಹತ್ತಿ ತೆಗೆಯೋದು, ನಮ್ಮ ಕೈ ಮಗ್ಗದಲ್ಲಿ ಬಟ್ಟೆ ಮಾಡುವಂಥದ್ದು, ಬೇರೆ ಬೇರೆ ಕೆಲಸಗಳನ್ನ ನಾವು ನಮ್ಮ ಕೈಯಿಂದನೇ ಮಾಡ್ತಾ ಇದ್ವಿ. ಅಲ್ಲಿ ಯುರೋಪಲ್ಲಿ ಏನ್ ಮಾಡಿದ್ರು, ಮಿಷನ್ಗಳನ್ನು ಸ್ಟಾರ್ಟ್ ಮಾಡಿಕೊಂಡ್ರು. ಮಿಷನ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಅನ್ಯಾಯ ಆಗಕ್ ಸ್ಟಾರ್ಟ್ ಆಯ್ತು. ಅವರ ಎಂಟು ತಾಸೆಲ್ಲ 10 ತಾಸು ದುಡಿಸ್ತದ್ರು. ಈ ತರ ಎಲ್ಲ ಇದ್ದಾಗ ನಮಗೂ ಒಂದು ದಿನದ 24 ಗಂಟೆನಲ್ಲಿ 8 ತಾಸು ನಮಗೆ ದಿನ ಬೆಳಿಗ್ಗೆ ನಾವು ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಅದಕ್ಕೆ ಬೇಕು. 8 ತಾಸು ನಾವು ಫ್ಯಾಕ್ಟ್ರಿಗಳಿಗೆ ಬಂದು ಕೆಲಸ ಮಾಡ್ತೀವಿ, ಇನ್ನೂ 8 ತಾಸು ನಮಗೆ ವಿಶ್ರಾಂತಿ ಬೇಕು ಅಂತೇಳಿ ಕಾರ್ಮಿಕರು ಕೇಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಇಡೀ ಪ್ರಪಂಚದ ಉದ್ದಕ್ಕೂ ಏನು ಹೋರಾಟಗಳು ನಡೆಯೋಕೆ ಸ್ಟಾರ್ಟ್ ಆದ್ವು. ಹೌದು, ಕಾರ್ಮಿಕರು ಕೂಡ ಮನುಷ್ಯರು, ಅವ್ರಿಗೂ ಕೂಡ ಒಂದು ನಾವು ನಿಯಮಗಳನ್ನ ಮಾಡಬೇಕು ಅಂತೇಳಿ ಮಾಡಿದ್ರು. ಆ ನಂತರದಲ್ಲಿ ಆ ದಿನ ನೆನಪಿಗೋಸ್ಕರ ನಾವು ಮತ್ತೆ ಇಡೀ ಪ್ರಪಂಚದಲ್ಲಿ ಮಾಡ್ತಾ ಬಂದ್ವಿ. ಭಾರತದಲ್ಲಿ ಏನಂದ್ರೆ ಸಂಘಟಿತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಅಂತ ಮಾಡ್ತಾರೆ. ಸಂಘಟಿತ ಕಾರ್ಮಿಕರಲ್ಲಿ ಯಾರ್ಯಾರು ಅಂದ್ರೆ, ಗೌರ್ಮೆಂಟ್ ಕೆಲಸ ಬೇರೆ ಬೇರೆ ಕೆಲಸಗಳಲ್ಲಿ ಮಾಡ್ತಕ್ಕಂಥವ್ರು ಒಂದು ಸಂಘವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅಸಂಘಟಿತರಂದ್ರೆ ನೀವೆಲ್ಲ ಇರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಬೀಡಿ ಕಟ್ಟೋರು ಇರ್ಬೋದು, ಹೂ ಕಟ್ಟೋರು ಇರ್ಬೋದು, ಹೊಲಗಳಲ್ಲಿ ಕೆಲಸ ಮಾಡೋವಂಥವ್ರು ಇರ್ಬೋದು. ಇವರೆಲ್ಲ ಒಂದು ಸಂಘ ಮಾಡ್ಕೊಳ್ಳಿಲ್ಲ. ನಿನಗೆ 100 ರೂಪಾಯಿ ಕೊಡ್ತಾರ, 100 ರೂಪಾಯಿ ಸರಿ. ಇವ ಇಲ್ಲ, ಈ ಸರ್ತಿ ನಿನಗೆ 100 ರೂಪಾಯಿ ಕೊಡಕ್ಕಾಗಲ್ಲ, 80 ರೂಪಾಯಿ ಕೊಡ್ತಾರ, 80 ರೂಪಾಯಿ ಸರಿ. ನಿಮಗೆ ಆದಂತ ಒಂದು ನೀತಿ ನಿಯಮ ಏನೂ ಇಲ್ಲ. ನೀವು ಹೋರಾಟ ಮಾಡೋಕ್ಕೂ ಏನು ನಾವು ಸಂಘಟನೆ ಆಗಿಲ್ಲ. ಈ ರೀತಿಯ ದೌರ್ಜನ್ಯಗಳನ್ನ ತಡಿಬೇಕು ಅಂತ ಹೇಳಿದ್ರು ಕೂಡ ಹೋರಾಟಗಳು ನಡೀತಾ ಇದಾವೆ. ಈಗ ಮನೆ ಮನೆ ಬಂದು ಕಸ ಮುಸರೆ ಮಾಡೋ ಅಂತರು ಕೂಡ ಸಂಘಟಿತ ಕಾರ್ಮಿಕರಾಗ್ಬೇಕಂತ ಹೋರಾಟಗಳು ನಡೀತಾ ಇದ್ದಾವೆ. ಮತ್ತೆ ಇನ್ನೊಂದು ಏನಾಗ್ತದೆ, ಹೆಣ್ಮಕ್ಳಿಗೆ ಅದರಲ್ಲೂ ಎಸ್ಪೆಷಲಿ, ನಾವು ಮನೆಯಲ್ಲಿ ಕೆಲಸ ಮಾಡ್ತೀವಲ್ಲ, ಕಸ ಹೊಡೆಯೋದು, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಅದಕ್ಕೆ ಯಾರು ಕೂಲಿ ಕೊಡಲ್ಲ. ಹಾಗಾಗಿ ನಾವು ಕಾರ್ಮಿಕರಲ್ಲ ಅಂತಾನೆ ಮಾಡಿರ್ತಕ್ಕಂಥ ಪದ್ಧತಿನೇ ಇದೆ. ಆದ್ರೆ ಅದೇ ಕೆಲಸವನ್ನ ನಾವು ಯಾರಾದ್ರೂ ಕೂಲಿ ಕೊಟ್ಟು ಮಾಡ್ಕೋಬೇಕಂದ್ರೆ ಶಾಲೆಗಳು ಅಥವಾ ಯಜಮಾನರು ಏನ್ ಮಾಡ್ತಾ ಇದಾರೆ, 10 ತಾಸು 12 ತಾಸು 14 ತಾಸು ದುಡಿಸ್ತಾ ಇದಾರೆ. ನಮ್ಗೆ ಆತರ ದುಡಿಯಕ್ ಆಗೋದಿಲ್ಲ. ಹಾಗಾಗಿ ನಮ್ಗೆ 8 ತಾಸು ಮಾತ್ರ ದುಡಿಯೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವ್ ಹೇಗೆ ಈಗ ಸೇರಿದೀವೋ ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಆ ಊರಲ್ಲಿ ಸೇರ್ತಾರೆ. ಸೇರಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾಗ, ಅದು ಹೋರಾಟ ತುಂಬಾ ತೀವ್ರತರವಾಗಿ ಇದ್ದಾಗ ಪೊಲೀಸು ಅಲ್ಲಿ ಗೋಲಿಬಾರ್ ಮಾಡ್ತಾರೆ. ಸಾವಿರಾರು ಸಂಖ್ಯೆನಲ್ಲಿರ್ತಕ್ಕಂತಹ ಕೂಲಿ ಕಾರ್ಮಿಕರು ಸತ್ತೋಗ್ತಾರೆ. ಅವಾಗ ಆ ದಿನ ನೆನಪಿಟ್ಕೋಬೇಕು ಅಂತೇಳಿ May 1 ಇಡೀ ವಿಶ್ವದಲ್ಲಿನೇ ಕಾರ್ಮಿಕರ ದಿನಾಚರಣೆ ಅಂತ ಮಾಡ್ತಕ್ಕಂಥ. ಕಾರ್ಮಿಕ ದಿನಾಚರಣೆ ಅಂದ್ರೆ ಬಂಡವಾಳ ಶಾಹಿಗಳು ಮತ್ತೆ ಕಾರ್ಮಿಕರು ಅಂದ್ರೆ ದುಡ್ಡು ಇರ್ತಕ್ಕಂಥವ್ರು ದುಡ್ಡು ಇಲ್ಲದೆ ಇರ್ತಕ್ಕಂಥದ್ರ ನಡುವೆ ಹೋರಾಟ ಅಂತೇಳಿ ರಷ್ಯಾದಲ್ಲಿ ಮತ್ತೆ ಇನ್ನ ತೀವ್ರತರವಾದಂತಹ ಹೋರಾಟಗಳು ಸ್ಟಾರ್ಟ್ ಆಗ್ತವೆ. ಯುರೋಪ್ ಕಂಟ್ರಿಯಲ್ಲಿ ಏನಾಯ್ತು,